ರಾಧೆ ರಾಧೆ ನನ್ನ ರಸಿ ರಾಧೆ. ಎಲ್ಲಿ ಹೋಗಿದ್ದೆ ಅಕ್ಕ? ನಾನು ನಿಂಗೆ ಎಷ್ಟೆಲ್ಲ ಫೋನ್ ಮಾಡಿದ್ದೀನಿ ಗೊತ್ತಾ? ಸಾರಿ ಕಣೆ ಅಪ್ಪು, ಮನೆಗೆ ಬಂದ್ಮೇಲೆ ಎಲ್ಲಾ ವಿಷಯ ಹೇಳ್ತೇನೆ, ಈಗ ಮಾತಾಡಕ್ಕಾಗಲ್ಲ. ಏನಾದ್ರೂ ಅರ್ಜೆಂಟ್ ವಿಷಯನ? ಅಮ್ಮ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಕ್ಕ. ಇಷ್ಟು ದಿನ ಮೋಹಿನಿ ಅತ್ತೆ ಹೇಳಿದ್ದನ್ನ ತಲೆಗೆ ಹಾಕೊಂಡಿರ್ಲಿಲ್ಲ, ಆದ್ರೆ ಈಗ ಎಲ್ಲಿ ಏನಾಗುತ್ತೋ ಅಂತ ಮತ್ತೆ ಭಯ ಶುರು ಆಗಿದೆ ಅಮ್ಮಂಗೆ. ನೀನೇನ್ ಯೋಚನೆ ಮಾಡ್ಬೇಡ ಅಪ್ಪು, ನಾ ಹುಷಾರಾಗಿದ್ದೇನೆ. ಸರಿ, ನಾ ಇಲ್ಲಿಂದ ಹೊರಡ್ಬೇಕಾದ್ರೆ ಫೋನ್ ಮಾಡ್ತೀನಿ. ವಿಚಾರ ನೇರವಾಗಿ ಮಾತಾಡ್ತೀನಿ, ಸುತ್ತಿ ಬಳಸಿ ಮಾತಾಡಲ್ಲ. ನೀನು ಕೇಳ್ತಾ ಇರೋ ಪ್ರಶ್ನೆಗಳು ಮನೆಯ ನೆಮ್ಮದಿನ ಹಾಳು ಮಾಡ್ತಾ ಇದೆ. ಅಣ್ಣ ತುಂಬ ಡಿಸ್ಟರ್ಬ್ ಆಗಿದ್ದಾರೆ, ಅವ್ರಿಗೆ ನೋವಾದರೆ ನಂಗೆ ಸಂಕಟಾಗತ್ತೆ. ದಯವಿಟ್ಟು ಇದನ್ನೆಲ್ಲಿಗೆ ಬಿಟ್ಬಿಡು. ನನಗೆ ನೋವಾದರೆ ಪರವಾಗಿಲ್ವಾ? ಹೇಳಿ ಚಿಕ್ಕಪ್ಪ, ಅವ್ರಿಗೆ ನೋವಾದ್ರೆ ನಿಮಗೆ ಸಂಟ ಆಗತ್ತೆ, ನನಗೆ ನೋವಾದ್ರೆ ನಿಮಗೆ ಪರವಾಗಿಲ್ವಾ? ವಿಷಯ ಮುಚ್ಚಿಟ್ಟಿರೋರಿಗೆ ಅಷ್ಟು ನೋವಾಗತ್ತಂದ್ರೆ ಅಮ್ಮನ ಬಗ್ಗೆ ಗೊತ್ತಿಲ್ಲದೆ ಬೆಳೆದವ್ ನಾನು, ನನಗೆ ಎಷ್ಟು ಹರ್ಟ್ ಆಗತ್ತೆ ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ದೀರಾ? ಅಗಸ್ತ್ಯ, ವಿಷಯ ನೀನು ಅಂದುಕೊಂಡಷ್ಟು ಸುಲಭ ಅಲ್ಲ. ದೆನ್ ಎಕ್ಸ್ಪ್ಲೇನ್ ಇಟ್ ಟು ಮಿ. ಅಗಸ್ತ್ಯ ಮೆತ್ತಗೆ. ನಾನ್ ಮೆತ್ತಗೆ ಮಾತಾಡಲ್ಲ. ಹೇಳಿ ಚಿಕ್ಕಪ್ಪ, ಪ್ರಶ್ನೆ ಕೇಳಬಾರ್ದು ತಾನೆ? ಕೇಳಲ್ಲ ಆನ್ಸಮಿ, ನಾನು ಸುಮ್ಮನೆ ಆಗ್ಬಿಡ್ತೀನಿ. ನನಗೂ ಕೇಳಿ ಕೇಳಿ ಸಾಕಾಗೋಗಿದೆ. ಟೆಲ್ ಮಿ ಚಿಕ್ಕಪ್ಪ, ಹೇಳಿ ಚಿಕ್ಕಪ್ಪ, ಹೇಳಿ. ಅಗಸ್ತ್ಯ ಡೋಂಟ್ ಬಾದರ್ ಮಿ. ನಿಮಗೆ ಗೊತ್ತು ತಾನೇ ನಿಜ ಏನು ಅಂತ? ನೀವು ಅವ್ರ ಶ್ಯಾಡೋ ಅಲ್ವಾ? ಹೇಳಿ. ನನಗೇನು ಗೊತ್ತಿಲ್ಲ ಅಗಸ್ತ್ಯ. ಅಣ್ಣ ಮದುವೆ ಆಗುವಾಗ ನಾನು ಕಾಲೇಜಲ್ಲಿದ್ದೆ. ನಿಮ್ಮಪ್ಪ ಓಡ್ ಹೋಗಿ ಮದುವೆ ಆದರು. ಹೇಗೆ ಮದುವೆ ಆಯ್ತು ಅಂತ ಕಾಗದ ಬರ್ತಿದ್ರು ಅಷ್ಟೆ. ನಮ್ಮ ಹತ್ರ ಅವಾಗ ದುಡ್ಡಿರಲಿಲ್ಲ, ನಾನು ಅಷ್ಟೇ ವಾರ ಅನ್ನದ ಮೇಲೆ ಬದುಕು ಸಾಗಿಸ್ತಾ ಇದ್ದೆ. ಮದುವೆಗೆ ಬರೋಕ್ಕಾಗಿಲ್ಲ. ನನ್ನ ಕಾಲೇಜು ಮುಗಿಸಿ ಬರಬೇಕಾದ್ರೆ 3 ವರ್ಷ ಆಗಿತ್ತು. ನೀನು ಹುಟ್ಟಿದ್ದೆ ಅತ್ತಿಗೆ ಇರಲಿಲ್ಲ. ನೀನ್ ಕೇಳೋ ಹಾಗೆ ನಾನು ಅವ್ರನ್ನ ಕೇಳಿದೆ, ಆದ್ರೆ ಯಾರು ಉತ್ತರ ಕೊಡ್ಲಿಲ್ಲ. ಅಣ್ಣ ಆಗ್ಲಿ ನಿನ್ನ ಅತ್ತೆ ಆಗ್ಲಿ ಈ ವಿಷಯನ ಮಾತಾಡೋದನ್ನೇ ಬಿಟ್ಬಿಟ್ರು. ಇಷ್ಟೇ ನಂಗೆ ಗೊತ್ತಿರೋದು. ಸುಳ್ಳು ಹೇಳ್ತಿದ್ದೀರಾ ನೀವು? ನೀವು, ನಿಮ್ಮಣ್ಣ, ಅತ್ತೆ ಎಲ್ರು ಸುಳ್ಳು ಹೇಳ್ತಿದ್ದೀರಾ? ಅಗಸ್ತ್ಯ, ನಿನಗ್ ನೋವು ಮಾಡ್ಬೇಕು ಅನ್ನೋ ಯಾವ ಆಸೆನೂ ನನಗಿಲ್ಲ. ನಾನು ಯಾವತ್ತೂ ಅಕ್ಕಂಗೆ ಹೇಳ್ಬಿಟ್ಟಿದ್ದೀನಿ, ನಿಜ ಹೇಳ್ಬಿಡು ಅಂತ. ನನ್ನ ಕೈಲಿದ್ದಿದ್ರೆ ನಿನಗೆ ಯಾವತ್ತೂ ನಿಜ ಹೇಳ್ಬಿಡ್ತಿದ್ದೆ. ನನಗೆ ನಿಜವಾಗ್ಲೂ ಇಷ್ಟೇ ಗೊತ್ತಿರೋದು. ಐ'ಮ್ ಸಾರಿ ಅಗಸ್ತ್ಯ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಹೇಗ್ ಅನಿಸ್ತಿದೆ ಅಂದ್ರೆ ದ ಹೋಲ್ ಯೂನಿವರ್ಸ್ ಡಸಂಟ್ ವಾಂಟ್ ಮೀ ಟು ನೋ. ಇಷ್ಟು ಬೇಗ ಆಸೆ ಕಳ್ಕೊಂಡ್ರೆ ಹೇಗೆ? ದಾರಿ ಕಾಣಿಸ್ತಿಲ್ಲ ಅಂಚಲ, ಆಸೆ ಇಟ್ಕೊಂಡು ಏನ್ ಮಾಡೋದು? ನನ್ನ ಹತ್ರ ಒಂದು ಐಡಿಯಾ ಇದೆ, ನಾಳೆ ಮತ್ತೆ ಆಸ್ಪತ್ರೆಗೆ ಹೋಗೋಣ. ಬಂದಾಯ್ತಲ್ಲ, ಫೋನ್ ಕಟ್ ಮಾಡು. ಬೇಡ ಬೇಡ, ನೀನ್ ವಾಪಸ್ ಹೋಗು. ವಾಪಸ್ಸಾ? ಯಾಕೆ? ವಾಟ್ ಇಸ್ ದಿಸ್?
ಏನಿದು ಡ್ರೆಸ್ ನಿಂದು? ಸ್ವಲ್ಪ ಮೆತ್ತಿಗ್ ಮಾತಾಡು, ಯಾರಾದ್ರೂ ನೋಡ್ಕೊಂಡ್ರೆ ನಾನು ಆಕ್ಟಿಂಗ್ ಮಾಡ್ತಿದ್ದೀನಿ ಅನ್ಕೋತಾರೆ. ಎಕ್ಸಾಕ್ಟ್ಲಿ, ನೆನ್ನೆ MD ಹತ್ರ ಜಗಳಾಡಿದ್ದಕ್ಕೆ ಸೆಕ್ಯೂರಿಟಿ ಕರೆಸ್ತೀನಂದ್ರು, ಈಗ ಗ್ಯಾರಂಟಿ ಪೊಲೀಸ್ ಕರೆಸ್ತಾರೆ. ನಿನ್ನಿಂದ ಇನ್ನೊಂದ್ ಸಲ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೋತೀಯಾ? ಹಾಗೆಲ್ಲ ಏನು ಆಗಲ್ಲ. ನನ್ ಪ್ಲಾನ್ ಕೇಳಿದ್ರೆ ನೀನೇ ಹೇಳ್ತೀಯಾ ಇದು ವರ್ಕ್ ಆಗತ್ತೆ ಅಂತ. ಐ ನೋ ಯೋರ್ ಪ್ಲಾನ್. ನರ್ಸ್ ತರ ಹಾಸ್ಪಿಟಲ್ ಎಂಟ್ರಿ ಕೊಟ್ಟು ರೆಕಾರ್ಡ್ ರೂಮ್ಗೆ ಹೋಗಿ ಡಾಕ್ಯುಮೆಂಟ್ಸ್ ತರ್ತೀಯ. ಪರವಾಗಿಲ್ವೇ, ನಿನ್ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇದೆ. ಅನ್ಫಾರ್ಚುನೇಟ್ಲಿ ನಿನ್ ತಲೆಯಲ್ಲಿ ಇಲ್ವಲ್ಲ. ನೋಡು, ಹೆದರ್ಕೊಂಡು ಕೂತ್ಕೊಂಡ್ರೆ ಕೆಲ್ಸ ಆಗಲ್ಲ, ಸ್ವಲ್ಪ ರಿಸ್ಕ್ ತಗೋಬೇಕು. ನೀನ್ ಏನು ಮಾಡ್ಬೇಡ, ನನ್ ಬ್ಯಾಗ್ ಇಟ್ಕೊಂಡು ಇಲ್ಲೇ ನಿಂತಿರು, ನಾನು ಹೋಗ್ ಬರ್ತೀನಿ. ತಗೋ. ಏನಿದು ಇಷ್ಟು ವೇಟ್ ಇದೆ? ತರಕಾರಿ ಏನಾದ್ರೂ ತುಂಬಿದ್ಯಾ? ಏನಿದು ಹಳೆ ವಾಚ್ ಹಾಕಿ ಇಟ್ಕೊಂಡಿದ್ಯಾ? ಓ, ಈ ವಾಚ್ ಅಲ್ಲಿ ಟೈಮ್ ನೋಡಿದ್ರೆ ನಿನ್ ಲಕ್ ಏನಾದ್ರೂ ಚೇಂಜ್ ಆಗತ್ತಾ? ನಾವು ಅಪ್ಪನ ವಾಚ್ ಇದು. ನಾವು ಅಪ್ಪಂಗಿದು ಅವ್ರ ಮದ್ವೆಲಿ ಕೊಡಿಸಿರೋ ವಾಚ್ ಅಂತೆ, ಕೆಟ್ಟೋಗ್ಬಿಟ್ಟಿದೆ. ರಿಪೇರಿ ಮಾಡ್ಸೋಣ ಅಂದ್ರೆ ಹಳೆ ವಾಚು ಆಗಲ್ಲ ಹೋಗಮ್ಮ ಅಂತಾರೆ. ಜೊತೆಗೆ ಇಟ್ಕೊಂಡ್ರೆ ನಮ್ಮ ಅಪ್ಪ ಜೊತೆಗೆ ಇದ್ದಾರೆ ಅನ್ಸತ್ತೆ, ಅದಕ್ಕೆ ಇಟ್ಕೊಂಡಿದ್ದೀನಿ. ಕೊಡು. ಸಾರಿ, ನನಗೆ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ನಂಗೇನ್ ಬೇಜಾರಾಗಿಲ್ಲ. ನೀನೇನಾದ್ರು ಕಳ್ದಾಕ್ರೆ ನಂಗೆ ಬೇಜಾರಾಗತ್ತೆ. ಜೋಪಾನವಾಗಿಟ್ಕೋ. ಹಲೋ ನರ್ಸ್. ಅಪ್ಪ ಭಗವಂತ, ದಯವಿಟ್ಟು ಅಗಸ್ತಿನ ಅಮ್ಮನ ಬಗ್ಗೆ ಆದಷ್ಟು ಬೇಗ ಗೊತ್ತಾಗೋಗ್ ಮಾಡಪ್ಪ. ಹಾಗೆ ಇನ್ನೊಂದು ರಿಕ್ವೆಸ್ಟು, ಏನು ತೊಂದರೆ ಆಗದಿರೋ ನೋಡ್ಕೊ ಪ್ಲೀಸ್. ಅವಳಿಗೆ ಗುರುಬಲ ಯಾವಾಗಿದೆ ಅಂತ ಒಂದ್ ಸ್ವಲ್ಪ ನೋಡ್ ಹೇಳಿ ಪುರೋಹಿತ್ರೆ. ಇನ್ನ 6 ತಿಂಗಳು ಬಿಟ್ಟು ಅವಳಿಗೆ ಗುರುಬಲ ಶುರುವಾಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆ ಮನೇನೆ ಸೇರ್ತಾಳೆ. ಕೇಳಿಸ್ಕೊಂಡ್ರ, ನಮ್ ಶಿವಾನಿ ಒಳ್ಳೆ ಮನೇನೆ ಸೇರ್ತಾಳಂತೆ. ಮುಂದಿನ ವರ್ಷ ಮದ್ವೆ ಅಂತಾದ್ರೆ ಈಗ್ಲಿಂದಾನೆ ಎಲ್ಲ ಕೆಲಸ ಶುರು ಮಾಡ್ಬೇಕು. ಒಡವೆ ಎಲ್ಲ ಈಗ್ಲೇ ಮಾಡ್ಸಕ್ ಶುರು ಮಾಡ್ಬೇಡಣ. ನಿನ್ ಮಗಳು ಒಪ್ಬೇಕಲ್ಲ ಮದ್ವೆಗೆ, ಮೊದ್ಲೇ 108 ಕೊಂಕ ಅವಳದು, ಅವಳನ್ನ ಒಪ್ಸು ಫಸ್ಟ್. ಕರ್ಕೊಂಬನ್ನಿ ರಾಜ್ಕುಮಾರ್ ಅಂತಾರ, ಯಾಕೊಪ್ಪಲ್ಲ, ಒಪ್ಪೆ ಒಪ್ತಾಳೆ. ಸರಿ, ಶಿವಾನಿ ಮದುವೆ ಆದ್ರೆ ನನಗೂ ಖುಷಿನೇ. ಸುನೀತಾ, ಇನ್ಶೂರೆನ್ಸ್ ಜಾತಕನು ತಗೊಂಡ್ ಬಾ, ಅವಳ ಜಾತಕನು ಒಂದ್ಸರ್ತಿ ನೋಡ್ಬಿಡ್ಲಿ. ಅಯ್ಯೋ, ಅವಳ ಜಾತಕ ಈಗ್ಲೇ ಹಾಕ್ಬೇಕು? ಈಗ್ಲೇ ಏನ್ ಮದ್ವೆ ಮಾಡ್ತಿದ್ದೀರ ಅವಳಿಗೆ? ಶಿವಾನಿ ಮದುವೆ ಆದ್ಮೇಲೆ ಇನ್ಶೂರ್ ಅದೇ ಅಲ್ವಾ ಮದ್ವೆ, ಅವಳಿಗೆ ಯಾವಾಗ ಗುರುಬಲ ಇದೆ ಅಂತ ನೋಡ್ಕೊಂಡ್ರೆ ಸಲೀಸಾಗತ್ತೆ. ಹೇಗಿದ್ರು ಪುರೋಹಿತರು ಮನೆಗೆ ಬಂದಿದ್ದಾರೆ, ಜಾತಕ ನೋಡ್ಸೋದ್ರಲ್ಲಿ ಏನ್ ತಪ್ಪು? ಸುನೀತಾ, ನೀನ್ ಹೋಗಿ ಜಾತಕ ತಗೊಂಡ್ ಬಾ. ಪುರೋಹಿತ್ರೆ, ಈ ಮನೇಲಿರೋ ಕಷ್ಟ ಪೀಡೆ ತೊಂದ್ರೆ ಎಲ್ಲ ಯಾವಾಗ ಪೂರ್ತಿ ತೊಲಗತ್ತೆ ಅಂತ ಒಂದ್ ಸ್ವಲ್ಪ ನೋಡ್ ಹೇಳ್ತೀರಾ? ಮಾತೆಲ್ಲೆಲ್ಲೋ ಹೋಗ್ತಾ ಇದೆ ಮೋಹಿನಿ. ಪುರೋಹಿತ್ರೆ, ತಗೊಳ್ಳಿ, ಇದು ನನ್ನ ದೊಡ್ಡ ಮಗಳ ಜಾತಕ. ಯಾವ ದಾರಿಲಿ ಮುಂದುವರೆದ್ರೆ ಅಪಾಯ ತಪ್ಪಿದಲ್ಲ ಪುರೋಹಿತ್ರೆ? ಕೆಲಸದಲ್ಲಾಗಿರ್ಬೋದು, ಮನೇಲಾಗಿರ್ಬೋದು, ಜಾಗ್ರತೆಯಿಂದ ಇರೋದು ತುಂಬಾ ಒಳ್ಳೇದು. ಇಲ್ಲದೆ ಇದ್ರೆ ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಹೇಳಮ್ಮ. ಒಂದು ಫೈಲ್ ಬೇಕಿತ್ತು ಪೇಷಂಟ್ದು. ಪೇಷಂಟ್ ಹೆಸರೇನು? ಹೆಸರು ಗೊತ್ತಿಲ್ಲ. ಅಲ್ಲಮ್ಮ, ಪೇಷಂಟ್ ಹೆಸರು ಗೊತ್ತಿಲ್ಲ ಅಂದ್ರೆ ಹೇಗೆ? ಯಾವ ಡಾಕ್ಟರ್ ಕೇಳ್ತಾ ಇದ್ದಾರೆ?